ತಮ್ಮ ಶಿವ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಕಾಪಾಡಿಕೊಂಡ ಬಂದ ನಮ್ಮ ಆಸ್ತಿ ಕೈ ತಪ್ಪಿ ಹೋಗುತ್ತದೆ ಅಪ್ಪ, ಕೈ ತಪ್ಪಿ ಹೋಗುತ್ತದೆ. ಇದೇನ ನಾವು ನಿನ್ನ ಮಾತು ಜೋಡಿ ಹುಲಿಗ ಅಂತ ನಿನ್ನ ತಮ್ಮಂದಿರು ಜೀವಂತಿರುವಾಗ ಯಾವ ಬಂಡ ಸೀರೆ ಮಂತ ಈ ಶಿವನ ಆಸ್ತಿಗೆ ಕೈ ಹಾಕಿದಂದ್ರೆ ಕತ್ತದ ಏರು ನಾವ ಈ ಶಿವ ಇದ್ದು ಸತ್ತಂತೆ ನಮ್ಮ ಆಸ್ತಿಗೆ ಕೈ ಹಾಕಿರುವ ರಾಕ್ಷಸ. ಸಮಾಧಾನ ತಂದುಕೊಳ್ಳ, ಸಮಾಧಾನ ತಂದುಕೊ. ಈ ವಿಷಯ ಏನಂತ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಆಯ್ತು. ಶಿವನಿಗೆ ಸಮಾಧಾನ, ಆ ಕಥಕ ಯಾರಂತ ತಿಳಿದು ಅರ್ರಗಾಯಿದ ಹುಳಿ ಅಂತೆ ಅಪ್ಪರಿಸಿ ಬರ್ತದೆ ನನ್ನ ಅಣ್ಣ. ಅವರು ಯಾರನ್ನು ನೀನು ಹೇಳಿದ್ದಾರೆ? ನನ್ನಾಗಿದೆ ಶಿವ ಹೇಳ, ಹೇಳು ಯಾರ ಪಾಪ ಎಂದು. ಬೇರೆ ಯಾರು ಅಲ್ಲಪ್ಪ, ಬೇರೆ ಯಾರು ಅಲ್ಲ. ಆ ಕೆಟ್ಟ ಕುಲ ಗೆಟ್ಟ ನರ ಹಂತಕ ಸೊಕ್ಕಿನ ಸೂರ್ಯ ಮಗನ ನರ ಹಂತಕ. ಅಷ್ಟೇ ಅಲ್ಲನ, ಹಿರಿಯ ಅಣ್ಣನನ್ನ ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಆಚೆ ನುಡುಕಿದ್ದೇನೆ ನಾ ಪಾಪಿ ನರ ಹಂತಕ. ಲೇ ಮಗನೇ ನರ ಹಂತಕ, ಈ ನನ್ನ ಅಣ್ಣಂದಿರಾದ ವಸಂತ ಸಾಗರ ಹಿಂದೆ ಶಿವದ ಶಕ್ತಿ ಸೇರುವುದನ್ನು ನೆನಪಿಸದೆ ನನ್ನ ಅಣ್ಣನನ್ನು ಕುತ್ತಿಗೆ ಕೈ ಕೊಟ್ಟು ಹೊರ ದೂಡಿದ ಮಗನೇ. ಅಣ್ಣ ಈಗಲೇ ಹೋಗಿ ಆ ನರಹಂತಕರು ರೋಂಡ ಕಡಲು ಅವರ ದೇಹವನ್ನು ಸುತ್ತ ಬರ್ತಾರೆ. ಬಿಟ್ಟು ಬಿಡಣ್ಣ, ಈ ನಿನ್ನ ತಮ್ಮಣ್ಣನ್ನು ನಿಲ್ಲು. ಅದು ನನ್ನ ನಾನೇ ವಿಚಾರ ಮಾಡಿ ಸರಿಪಡಿಸಿಕೊಳ್ಳುತ್ತೇನೆ. ಅಲ್ಲಿವರೆಗೂ ನೀನು ಶಾಂತಿಯಿಂದ ತೆಗೆದುಕೋ, ಶಾಂತಿ ತೆಗೆದುಕೋ. ಹೇಗೆ ಶಾಂತತೆ ತೆಗೆದುಕೊಳ್ಳೋದನ್ನ, ಹೇಗೆ ಶಾಂತತೆ ತೆಗೆದುಕೊಳ್ಳಲಿ ಈ ಸಮಾಜದಲ್ಲಿ ಕೇಳವಾಗಿ ಕೆಟ್ಟ ಶ್ರೀಮಂತರನ್ನು ಮೆಟ್ಟ ಸೇವನಂದು ಹದಿನೆಂಟು ಎಮ್ಮೆ ಹಾಲು ಕೊಡದ ತಂಡ ನಾಯಕರಂತೆ ಬೆಳೆದ್ರೆ ಇದ್ರು ಈ ಗಂಡದೆಯ ಈ ಶ್ರೀಮಂತರ ಸ್ವಾರ್ಥ ಶ್ರೀಮಂತರೇ ಇದೆ ಶೀಲಲು. ಇಂತಹ ದುಷ್ಟರ ಜೀವಗಳ ರಕ್ತ ಈ ಭೂಮಿ ಮೇಲೆ ಹರಿದವರಿಗೆ ನೆಮ್ಮದಿಲ್ಲ. ನಾ ಬಿಟ್ಟು ಬಿಡು ಈ ನಿನ್ನ ತಮ್ಮನನ್ನು. ಶಿವ, ಇದೇ ನಿನ್ನ ಕೊನೆಯ ನಿರ್ಧಾರವಾದರೆ ಇಂದಿನಿಂದ ನಿನ್ನ ಪಾಲಿಗೆ ನಿನ್ನ ತಮ್ಮ ನಿನ್ನ ಅಣ್ಣ ತಂಗಿ ಸತ್ತರೆಂದು ತಿಳಿದುಕೋ ಶಿವ, ತಿಳಿದುಕೋ. ಅಂತ ಕೆಟ್ಟ ಮಾತನಾಡಿ ಕಟ್ಟ ಹಾಕಿ ಏಳಂತ ಮಾಡಿಬಿಟ್ಟಲಪ್ಪ ಈ ನಿನ್ನ ತಮ್ಮ ಶಿವನನ್ನು. ಆ ನರಹಂತ ಆಡುವ ಒಂದೊಂದು ಹೇಸಿ ಕೊಡ್ತಿ ನೆನೆಸಿಕೊಂಡರೆ ಅವರ ಕಡಲು ಹೆರಿಗೆ ತುಂಬಿದ್ರು ನನ್ನ ಸೆತ್ತಾರಲ್ಲ ಈ ಗಂಡು ಗರಡನಾದ ಈ ಶಿವನ ಆಸ್ತಿಗೆ ಕೈ ಹಾಕಿ ಬಂದರೆ ಕೆಚ್ಚದ ಈರನಾದ ಅಪ್ಪನ ಕೊಟ್ಟು ಬಿಡಣ್ಣ. ಅರಗಾಗಿಲ್ಲ ಅವನ ತಲೆ ಹಿಂಭಾಗ ಮಾಡಿ ಅವನ ರೊಂಡ ತಂದು ನನ್ನ ಪಾದಕ್ಕೆ ಅರ್ಪಿಸ್ತೇನೆ. ಒಂದೆರಡು ಅರ್ಪಿಸ್ತಿದ್ದರೆ ನನ್ನ ಹೆಸರು ಸಿಡದೆದ್ದ ಶಿವನೇ ಅಲ್ಲದು. ಶಿವ, ಬಡವನ ಕೋಪ ದವಡಿಗೆ ಮೂಲು, ಬಡವರಾದ ಕೋಪ ನಮಗೆ ಒಳ್ಳೇದಲ್ಲಪ್ಪ. ಶಾಂತಿಯಿಂದ ಕಾರ್ಯ ಸಾಧಿಸೋಣ ಶಿವ. ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಮೆಟ್ಟಿಸ್ತು ಶಿವ ತರ ನಾಯಿ ಧರ್ಮದ ಕುಣಿಗಳಾದ ಶ್ರೀಮಂತರು. ಶಿವ, ಶಾಂತಿ ಶಾಂತಿ ಎಂದು ನಮ್ಮ ದೇಶಕ್ಕೆ ಸ್ವತಂತ್ರ ತಂದ ಕೊಟ್ಟ ಮಹಾತ್ಮ ಗಾಂಧಿ ಏನಪ್ಪ ಅಂತ ಮಹಾತ್ಮನನ್ನು ಕೊನೆಗೆ ಗುಂಡಿಟ್ಟು ಕೊಲ್ಲದಲ್ಲವೇ ಆ ನರಹಂತಕನಂತ ಕೆಟ್ಟ ಹುಳುಗಳು ಅಂದಾಗ ಹಿನ್ನೆಲೆ ಅಣ್ಣ. ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಕಲಿಯುಗದಲ್ಲಿ ಶಾಂತತಿಗೆ ಬೆಲೆ. ಅಣ್ಣ ಹೇಳುವ ಮಾತನ್ನು ಸ್ವಲ್ಪ ಕೇಳಲ್ಲ ನೋಡು. ಮೊದಲು ಹೋಗಿ ಹಿರಿಯ ಅಣ್ಣ ಹೋಗಿ ಅವನನ್ನು ವಿಚಾರ ಮಾಡ್ಲಿ, ಆಮೇಲೆ ಅವರ ಮಾತಿಗೆ ಏನಾದ್ರೂ ಮೀರಿ ನಡೆದ್ರೆ ನೀನು ಹೋಗಿ ಯೋಚನೆ ಮಾಡುವಂತೆ. ಆದ್ರೆ ನಮ್ಮ ಮಾತಿಗೆ ಏನಾದ್ರೂ ಮರ್ಯಾದೆ ಕೊಡದೆ ಒಂದು ಹೆಜ್ಜೆ ಮುಂದಿಟ್ಟರೆ ಇದೆ. ಆದ್ರೆ ಈ ನಿನ್ನ ತಂಗಿ ಮೇಲೆ ಆನೆಯಾಗಿದೆ, ನಾ ನಿನ್ನ ತಂಗಿ ಮೇಲೆ ಆನೆಯಾಗಿದೆ. ಆಯ್ತು ತಂಗಿ, ನಮ್ಮ ಅಣ್ಣ ಹೇಳುವ ಮಾತಿಗೆ ನರಹಂತಕ ಬೆಲೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಆ ನರಹಂತಕರ ದೇಹ ಪೀಸ್ ಪೀಸ್ ಮಾಡಿ ಅವನು ಕರವನ್ನು ತಂದು ನಿನ್ನ ಕೊರಳಿಗೆ ಹಾರವಾಗಿ ಹಾಕುತ್ತಿದ್ದರೆ ನನ್ನ ಹೆಸರು ಶರೀರದ ಶಿವನೇ ಅಲ್ಲದೆ. ಆ ತಂದು ಯಮುನರಪ್ಪನ ಸಾಕ್ಷಿಯಾಗಿ ಹೇಳುತ್ತೀರೇ ಸತ್ಯ ಸತ್ಯ. ಹಾಗಾದ್ರೆ ಎಲ್ಲರೂ ಸೇರಿ ಊಟ ಮಾಡುವಂತ ಬನ್ನಿ ಹೋಗೋಣ. ತಂಗಿ ಚಂದ್ರ, ನನಗೊಂದು ಸ್ವಲ್ಪ ಕೆಲಸವಿದೆ, ನಾನು ಆಮೇಲೆ ಬಂದು ಊಟ ಮಾಡುತ್ತೇನೆ. ನೀನು ತಮ್ಮಂದರಿಗೆ ಊಟವನ್ನು ಬಡಿಸಿ ನೋಡಿ ತಂಗಿ. ಆಯ್ತಣ್ಣ, ಅಣ್ಣ ಬನ್ನಿ ಹೋಗೋಣ.